ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇಂದು ಪುಸ್ತಕ ಪ್ರೇಮಿಗಳ ದಿನ. ನಾಡಿನ ಜನಪ್ರಿಯ ಲೇಖಕರೊಬ್ಬರು ತಮ್ಮ ನೆಚ್ಚಿನ ಪುಸ್ತಕದ ಬಗ್ಗೆ ನಮ್ಮೊಡನೆ ಹಂಚಿಕೊಂಡಿದ್ದಾರೆ. ನದಿಯ ನೆನಪಿನ ಹಂಗು, ಎಲ್, ಜಾನಕಿ ಕಾಲಂ ಸೇರಿದಂತೆ ಸುಮಾರು 67 ಪುಸ್ತಕಗಳನ್ನು ಬರೆದಿರುವ ಹಾಗೂ ಕನ್ನಡ ಪ್ರಭ ಪತ್ರಿಕೆಯ ಮುಖ್ಯ ಪುರವಣಿ ಸಂಪಾದಕರಾದ ಜೋಗಿಯವರು ಏನು ಹೇಳಿದ್ದಾರೆ ಕೇಳೋಣ. ನಾನು ಮತ್ತೆ ಮತ್ತೆ ಓದ ಬಯಸುವ ಪುಸ್ತಕ ಲಂಕೇಶರ ಟೀಕೆ ಟಿಪ್ಪಣಿ ಭಾಗ 1-2. ಅದರಲ್ಲಿ ನನಗೆ ನನ್ನ ನೆನಪುಗಳಿವೆ, ನನ್ನನ್ನು ಬದಲಿಸಿದ ವಿಚಾರಗಳಿವೆ ಮತ್ತು ನನಗೆ ಸ್ಪಷ್ಟವಾದ ಗ್ರಹಿಕೆಯನ್ನು ಕೊಟ್ಟಂಥ ಸಂಗತಿಗಳಿವೆ. ಹೀಗಾಗಿ ಹರೆಯದಲ್ಲಿ ಜೊತೆಯಾದ ಗೆಳೆಯನಂತೆ ಅಥವಾ ಗೆಳತಿಯಂತೆ ಆ ಪುಸ್ತಕ ನನ್ನ ಜೊತೆ ಸದಾ ಇರುತ್ತೆ. ಯಾವತ್ತಾದರೂ ಮತ್ತೆ ಮತ್ತೆ ಓದಬೇಕು ಅನ್ನಿಸಿದಾಗ ನಾನು ಓದೋದು ಲಂಕೇಶನ ಟೀಕೆ ಟಿಪ್ಪಣಿಯನ್ನೇ. ಅದು ಎಲ್ಲ ಕಥೆಗಳನ್ನು, ಕಾದಂಬರಿಗಳನ್ನು, ಕವಿತೆಗಳನ್ನು ಸರಿಗಟ್ಟಬಲ್ಲಂಥ, ನೆನಪಿಸಬಲ್ಲಂಥ ಪುಸ್ತಕ. ನನಗೆ ಭಾಳ ಇಷ್ಟ ಅದು. ಇಟ್ಸ್ ಲೈಕ್ ಇನ್ ಮೈ ಓಲ್ಡ್ ಫ್ರೆಂಡ್.